ಇವತ್ತು ನಮ್ಮ ಪ್ರತಾಪ್ ಪಾಟೀಲ್ರು ಏನು ಪಕ್ಷಕ್ಕೆ ಸೇರ್ಪಡೆಯಾಗಿ ಒಂದು ಬಲವರ್ಧನೆ ಮಾಡಿದ್ದಾರೆ, ನಾವೆಲ್ಲ ಕೂತು ಚರ್ಚೆ ಮಾಡಿ ಕನಿಷ್ಠ 18ರಲ್ಲಿ 8 ಸ್ಥಾನದಲ್ಲಾದರೂ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಚಾಲನೆ ಸಿಕ್ಕಿದೆ. ನಿನ್ನೆ ಖಾನಾಪುರದಲ್ಲಿ ಸುಮಾರು 35-40 ಹಳ್ಳಿಗೇನು ಭೇಟಿ ಕೊಟ್ಟಿದ್ದೇನೆ. ಪ್ರತಿ ಹಳ್ಳಿಯಲ್ಲೂ ಜನತೆ ಈ ಬಾರಿ ನಿಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀವಿ ಅಂತಕ್ಕಂಥ ಸ್ವಪ್ರೇರಣೆಯಿಂದ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಈ ಬಾರಿ ಬೆಳಗಾವಿಲಿ ಅಚ್ಚರಿ ಫಲಿತಾಂಶಗಳು ಬರುತ್ತೆ. ಮೊದಲು ಅವ್ರ ಪರಿಸ್ಥಿತಿ ನೋಡ್ಕೊಳ್ಳಕ್ಕೆ ಹೇಳಿ, ನನ್ನ ಪಕ್ಷದ 120 ಇರಲಿ, ನನ್ನ ಪಕ್ಷದ 120 ಇರಲಿ, ಅವ್ರು ಏನು ಅನ್ನೋದು ಯೋಚನೆ ಮಾಡಬೇಕಲ್ಲ. ಅವ್ರ ಪರಿಸ್ಥಿತಿ, ಅವ್ರ ಕ್ಷೇತ್ರವೇ ಇಲ್ಲದೆ ಇನ್ನೂ ದುರ್ಬ್ಯಾಕ್ ಹುಡುಕ್ತಾವ್ರೆ ಯಾವ ಕ್ಷೇತ್ರ ಅಂತ ಹೇಳಿ. ಅದರಿಂದ ನನ್ನ ಪಕ್ಷದ ಬಗ್ಗೆ ಚಿಂತೆ ಬೇಡ ಅವರಿಗೆ. ನನ್ನ ಪಕ್ಷ 120 ಗೆಲ್ತೀವೋ 25 ಗೆಲ್ತೀವೋ 40 ಗೆಲ್ತೀವೋ ಜನ ತೀರ್ಮಾನ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಕ್ಕೆ. ನಾವು ಕಾಂಗ್ರೆಸ್ನವ್ರು ಬರ್ತಾರೆ ಅಂತ ಹೇಳಿದೀವ, ಪಕ್ಷಕ್ಕೆ ಬರ್ತಾರೆ, ಹಲವಾರು ಜನ ಬರ್ತಾರೆ ಅನ್ನೋದು ಹೇಳಿದ್ದಾರೆ. ಅದು ಕಾಂಗ್ರೆಸ್ನವರು ಬರ್ಬೋದು, ಇನ್ನೊಬ್ರು ಬರ್ಬೋದು.